ಸಿಸಿಟಿವಿ ವೀಕ್ಷಕರೇ, ಪೊಲೀಸ್ ನಿದ್ದೆ ಮಾಡ್ತಾ ಇದ್ದಾರೆ ಮತ್ತು ಕಳ್ಳತನ ನಡೀತಾನೆ ಇದೆ. ಕಳ್ಳರ ಹೆಂಡು ಯಾವುದೇ ಭಯವಿಲ್ಲದೆ ಸದ್ದಿಲ್ಲದೆ ಸಾಕ್ತಾ ಇದೆ. ವೇದಾ ಸಿಟಿನ ದೋಚ್ತಾ ಇದ್ದಾರೆ. ಇತ್ತೀಚಿನ ತಂತಿ ಕಳ್ಳತನ ನೋಡಿ. ಈಗ ಅರ್ಥ ಆಯ್ತು ನನಗೆ. ಇದಕ್ಕೋಸ್ಕರನೇ ಆಗಾಗ ವೇದಾ ಸಿಟಿಯಲ್ಲಿ ಲೈಟ್ ಹೋಗ್ತಿದೆ. ವಾ ಭೀಮ್ ಸಿಂಗ್, ವಾ, ಕಿಲಾಡಿಯಾಗಿ ಮಾತಾಡ್ತೀಯ. ಆದ್ರೂ ಪರವಾಗಿಲ್ಲ, ಆದ್ರೆ ಇಲ್ಲಿವರೆಗೂ ನಮ್ಮನೆಯಲ್ಲಿ ಯಾರು ತಗೊಳ್ಳಿ, ನಮ್ಮನೆ ತಂತಿನೂ ಕದ್ರ ಕರೆಂಟ್ ಹೊರಟೋಯ್ತು. ಈ ಶಿವ ಎಲ್ಲಿದಾನೋ? I can see you. ನೀನ್ ಯಾವ್ದಾದ್ರು ತಂತಿ ಕಳ್ಳನ್ ನೋಡ್ದ? ಇಲ್ಲ ಶಿವ, ಯಾರನ್ನೂ ನೋಡ್ಲಿಲ್ಲ. ಮತ್ತೆ ನಿನಗೆ ಆದಿ, ಯಾರಾದ್ರೂ ಕಾಣಿಸಿದ್ರ? ಇದುವರೆಗೂ ಯಾರು ಕಾಣಿಸ್ಲಿಲ್ಲ. ನಂಗ ಅನ್ಸುತ್ತೆ ಕಳ್ಳರಿಗೆ ಗೊತ್ತಾಗೋಗಿದೆ ಆದಿ ಅಂಟೀಮ್ ಅವ್ರನ್ನ ಹುಡುಕ್ತಾ ಇದೆ ಅಂತ. ಸರಿ ಸರಿ ಆದಿ, ಕಣ್ತೆರಿ ಮತ್ತೆ ಬಾಯಿ ಮುಚ್ಚು. ಹಾಯ್ ಉಡಿ, ನಿನ್ ಕಡೆ ಹೇಗಿದೆ ಪೊಸಿಷನ್? ಶಿವ, ಅಕಸ್ಮಾತ್ ನಂಗ ಕಳ್ಳ ಕಾಣಿಸಿದ್ರ ನಾನ್ ಏನ್ ಮಾಡ್ಲಿ? ನೀನೇನು ಮಾಡ್ಬೇಡ, ಮೊದ್ಲು ನನಗೆ ಹೇಳಿದ್ರೆ ಸಾಕು. ಆದ್ರೆ ನೀನ್ ಬೇಗ ಬಂದ್ಬಿಡು ಶಿವ, ನಂಗೆ ಅವ್ರನ್ನ ಕಂಡ್ರೆ ಬಹಳ ಭಯ ಆಗುತ್ತೆ. ನಿಂಗೆ ಭಯ ಆದ್ರೆ ನನ್ನ ಹೆಸರೇಳು, ಎಲ್ಲಾ ಕಳ್ಳರು ಓಡಾಡ್ತಾರೆ. ಶಿವ ಅಲ್ಲಿ ನೋಡು, ನಮ್ ಮನೆ ಹಿಂದೆ ಆ ದೊಡ್ಡ ಕಂಬ ಇದೆಯಲ್ಲ, ಅದ್ರ ಮೇಲೆ ಯಾರೋ ಇದಾರೆ, ನೀನ್ ಬೇಗ ಬಾ. ನಾನ್ ಬರ್ತಾ ಇದ್ದೀನಿ, ನೀವೆಲ್ರು ಅಲ್ಲಿಗೆ ಬಂದ್ಬಿಡಿ, ನಾವೆಲ್ಲ ಅಲ್ಲೇ ಸಿಗೋಣ. ಹಲೋ ಹಲೋ, ಅಯ್ಯಯ್ಯ, ಎಸ್, ಏನು ಕಳ್ಳರು ಯಾರು ಅಂತ ಗೊತ್ತಾಯ್ತಾ? ನಾನು ಬರ್ತಾ ಇದ್ದೀನಿ, ನೀನು ಎಲ್ಲಿದ್ದೀಯಾ? ನಾನು ಮನೆ ಮೇಲ್ಗಡೆ ಸೈಕಲ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಶಾರ್ಟ್ಕಟ್ ಇದೆ, ಬೇಗ ಹೋಗಬಹುದು. ಏನು ಮನೆ ಮೇಲೆ ಶಾರ್ಟ್ಕಟ್? ಜಯರಾಮ, ಬೈಕ್ನ ಮನೆ ಮೇಲೆ ಹತ್ತು. ಓಕೆ ಸರ್. ಜಯರಾಮ, ಇದೇ ನಿಲ್ಸಿದೀಯಾ? ಅಯ್ಯೋ, ನಾನೇನೋ ತಮಾಷೆಗೆ ಹೇಳಿದ್ರೆ ನೀನ್ ನಿಜವಾಗ್ಲೂ ಇಲ್ತ ನಿಲ್ಸಿದೀಯಾ? ಜಯರಾಮ, ಕೆಳಗಡೆ ಹೇಗೋ ಹೋಗೋದು. ಅರೆ ವಾ, ಇವತ್ತಂತೂ ಚೆನ್ನಾಗಿರೋ ತಂತಿನೇ ಸಿಕ್ಕಿದೆ. ಇದನ್ ಮಾರಿದ್ರೆ ತುಂಬಾ ದುಡ್ಡು ಸಿಗುತ್ತೆ. ನಡಿ ಬೇಗ ನಡಿ. ಹೇ ನಿಂತ್ಕೊಳ್ಳಿ, ಯಾರು ವೈರ್ನ ಮುಟ್ಬಾರ್ದು, ಅಲ್ಲೇ ಇಡಿ. ನನ್ನ ಹೆಸರು ಪಪ್ಪು ವೈರ್, ಮತ್ತೆ ನನ್ನ ಕೆಲಸ ವೈರ್ನ ಕಟ್ ಮಾಡಿ ಕದಿಯೋದು. ವೈರ್ ಕಟ್ ಮಾಡೋದ್ರ ಜೊತೆಗೆ ಏನ್ ಬೇಕಾದ್ರೂ ಕಟ್ ಮಾಡ್ತಾನೆ, ಅದನ್ನ ಯಾರು ಹುಡ್ಕಕ್ಕೆ ಆಗಲ್ಲ. ಮನೆ ಹೋಗಿ ಮಕ್ಕಳ. ಮಕ್ಕಳು ಅಂತ ಹೇಳ್ಬೇಡಿ, ನನ್ನ ಹೆಸರು ಶಿವ, ಮತ್ತೆ ನಿಮ್ಮನ್ನ ಕಳ್ತನ ಮಾಡೋದಿಕ್ಕೆ ನಾನು ಬಿಡಲ್ಲ. ನಾನು ನಿನ್ನ ಮಗು ಅನ್ಕೊಂಡು ಬಿಡ್ತಾ ಇದ್ದೆ, ಆದ್ರೆ ಈಗ ನಿನ್ನ ಮಾತಿಗೆ ಉತ್ತರ ಕೊಡೋ ಸಮಯ ಬಂದಿದೆ ನೋಡು. ಈಗೇನ್ ಮಾಡ್ತೀಯ ಶಿವ? ಹ್ಮ್.
ಅಯ್ಯೋ ಹೆದರ್ಕೋಬೇಡಿ, ಭಯ ಪಡ್ಕೋಬೇಡಿ, ನಾನೇನು ಭೂತ ಗೀತ ಅಲ್ಲ, ನಾನು ಎಲೆಕ್ಟ್ರೋಮ್ಯಾನ್. ಎಲೆಕ್ಟ್ರೋಮ್ಯಾನ್? ಎಲೆಕ್ಟ್ರೋಮ್ಯಾನ್? ಏನ್ ಎಲೆಕ್ಟ್ರೋಮ್ಯಾನ್? ಅಯ್ಯೋ ಅದೇ, ನಾನು ನಿಮ್ಮ ಹಳೆ ಪಪ್ಪು ಅಣ್ಣನೇ. ಆದ್ರೆ ಈಗ ನನಗೆ ಇಷ್ಟೊಂದು ಶಕ್ತಿ ಬಂದಿದೆ ಅಂದ್ರೆ ಪಪ್ಪು ಅಣ್ಣ ಅನ್ನೋ ಹೆಸರೇ ಸೂಟ್ ಆಗಲ್ಲ. ಇವತ್ತಿಂದ ನನ್ನ ಹೆಸರು ಎಲೆಕ್ಟ್ರೋಮ್ಯಾನ್. ನನ್ನ ಶಕ್ತಿ ಏನನ್ನೋದು ಚಿಕ್ಕ ಸ್ಯಾಂಪಲ್ ನೀವು ನೋಡಿದಿರಲ್ಲ, ಈಗ ಈ ಪವರ್ನ ತೋರಿಸೋ ಟೈಮ್ ಬಂದಿದೆ. ನಾನು ಈ ಪೂರ್ತಿ ವೇದ ಸಿಟಿಗೆ ನನ್ನ ಶಕ್ತಿ ಎಷ್ಟಿದೆ ಅಂತ ಇನ್ ಮುಂದೆ ತೋರಿಸ್ಬೇಕಾಗಿದೆ. ನಾನು ಎಲೆಕ್ಟ್ರೋಮ್ಯಾನ್. ನನ್ನ ಶಕ್ತಿ ಈಗ ಇನ್ನೂ ಜೋರಾಗಿದೆ. ಹುಷಾರಾಗಿರಿ, ಬೇಗ ಬೇಗ ಎಲ್ಲ ದುಡ್ಡನ್ನು ನಮಗೆ ಕೊಡಿ, ಇಲ್ಲ ಅಂದ್ರೆ ಎಲೆಕ್ಟ್ರೋಮ್ಯಾನ್ ಇಡೀ ವೇದಾ ಸಿಟಿನ ಕೊಳ್ಳೆ ಹೊಡಿತಾ ಇದ್ದಾನೆ. ಅವನು ಬ್ಯಾಂಕ್ ಗಳನ್ನ ಲೂಟಿ ಮಾಡ್ತಾ ಇದ್ದಾನೆ. ಅವನನ್ನ ತಡೆಯೋರು ಯಾರು ಇಲ್ಲ. ನಂಗ್ಯಾಕೋ ಇವನು ಮಾಮೂಲಿ ಮನುಷ್ಯ ಅಂತ ಅನ್ಸಲ್ಲ, ಇವನು ಏಲಿಯನ್ನೇ, ಬೇರೆ ಗ್ರಹದಿಂದ ಬಂದಿದ್ದಾನೆ. ಒಂದಿನ ಫುಲ್ಲು ಈ ಭೂಮಿನ ಕದ್ ಬಿಡ್ತಾನೆ, ನೋಡ್ತಾ ಇರಿ. ಇವನು ಏಲಿಯನ್ ಅಲ್ಲ, ಇವನೇ ಪಪ್ಪು ವಯರ್ಡ್. ತಂತಿ ಕದೀತಿದ್ದವನು ಅವತ್ತು ಆಕ್ಸಿಡೆಂಟ್ ಆದ್ಮೇಲೆ ಹೇಗೆ ಅಂತ ನನಗ್ ಗೊತ್ತಿಲ್ಲ, ಆದ್ರೆ ಅವನ್ ಬಾಡಿಯಿಂದ ಕರೆಂಟ್ ಬರ್ತಾ ಇದೆ. ಮತ್ತೆ ಅವನು ಎಲೆಕ್ಟ್ರೋಮ್ಯಾನ್ ಆಗಿದ್ದಾನೆ. ಇವನನ್ನ ಹಿಡಿಯೋದು ಪೊಲೀಸ್ ಅವರಿಂದ ಸಾಧ್ಯ ಇಲ್ಲ. ಶಿವ, ಯಾರಾದ್ರೂ ಇದನ್ನ ಸರಿ ಮಾಡ್ಲೇಬೇಕಲ್ವಾ, ಇಲ್ಲ ಅಂದ್ರೆ ಅವನು ವೇದಾ ಸಿಟಿನ ಲೂಟಿ ಮಾಡ್ಬಿಡ್ತಾನಷ್ಟೇ. ಅವನ್ ಯಾವತ್ತಿಂದ ಎಲೆಕ್ಟ್ರೋಮ್ಯಾನ್ ಆದ್ನೋ, ನಾನು ಅವತ್ತಿಂದಾನೆ ಎಲೆಕ್ಟ್ರಿಕ್ ಗ್ಲವ್ಸ್ ಮತ್ತೆ ಎಲೆಕ್ಟ್ರಿಕ್ ಶೂಸ್ ಮಾಡ್ತಾ ಇದ್ದೆ. ಇದನ್ನ ಹಾಕೊಂಡ್ರೆ ನನ್ಗೆ ಯಾವ ರೀತಿಯ ಕರೆಂಟ್ ಕೂಡ ಮುಟ್ಟೋಕಾಗಲ್ಲ. ಈಗ ನಾನು ಅವನ್ಗೆ ತಯಾರಾಗಿರ್ತೀನಿ, ನಾವು ರಾತ್ರಿ ಪೆಟ್ರೋಲಿಂಗ್ ಮಾಡ್ಬೇಕಾಗುತ್ತೆ. ನನ್ ಏರಿಯಾದಲ್ಲಿ ಕಳತನ? ಅಯ್ಯೋ, ನನ್ನ ಹೆಸರು ಲಡ್ಡು ಸಿಂಗ್ ಅಂತ ಫೇಮಸ್ ಆಗಿ ಹೋಗಿದೆ. ಹ್ಯಾಂಡ್ಸ್ ಅಪ್. ಇಲ್ಲಿಂದ 50-100 ಕಿಲೋಮೀಟರ್ ಕಳತನ ನಡೀತಾ ಇದ್ರೆ, ಅಯ್ಯೋ ಏನಿದು ಬಲೆ? ಏಯ್, ನೀನ್ ಯಾರೇ ಆಗಿರು, ಏನ್ ಬೇಕು ನಿನ್ಗೆ, ಏನಕ್ಕೋಸ್ಕರ ಬಂದಿದ್ಯಾ? ಕೆಳಗಿಳಿಸು, ಕೆಳಗಿಳಿಸು. ಅಯ್ಯೋ ನನ್ನ ಪ್ಯಾಂಟು, ನನ್ನ ಕೆಳಗಿಳಿಸು. ಇವಾಗ ನಿನ್ನ ಡೈಲಾಗ್ ಹೇಳು. ಏನ್ ಡೈಲಾಗ್ ಹೇಳೋದು, ಹೇಳೋದೆಲ್ಲ ಬಂದಾಗ ಹೋಗಿದೆ. ಹೇಳು, ಇಲ್ಲಾದ್ರೆ ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳತನ ಆಗ್ತಾ ಇದ್ರು. ಜನ ಹೇಳ್ತಾರೆ ಕಣ್ಣಿಗೆ, ಕಳತನ ಬಿಟ್ಬಿಡು, ಇಲ್ಲ ಅಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಅಷ್ಟ್ರ ಮಟ್ಟಿಗೆ ನನ್ನ ಹೆಸರು ಫೇಮಸ್ ಆಗಿ ಹೋಗಿದೆ. ನಿನ್ಗಿನ್ನು ನಾನು ಯಾರಂತ ಗೊತ್ತಿಲ್ಲ ಅನ್ಸುತ್ತೆ. ಎಲೆಕ್ಟ್ರೋಮ್ಯಾನ್, ನೀನೀಗ ಕಾನೂನ್ಗೆ ಶರಣಾಗೋದು ಒಳ್ಳೇದು, ಇಲ್ಲಾಂದ್ರೆ
ನೀನು ಮತ್ತೆ ಬಂದ್ಯಾ? ನಿನ್ನಿಂದನೇ ನಾನು ಎಲೆಕ್ಟ್ರೋಮ್ಯಾನ್ ಆಗಿರೋದು. ಇವಾಗ ತೋರಿಸ್ತೀನಿ ಸೂರ್ಯನಿಗಿಂತ ನನ್ನ ಶಕ್ತಿ ಎಷ್ಟು ಜೋರಾಗಿದೆ ಅಂತ. ಶಿವ, ಇವತ್ತು ನನ್ನಿಂದ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವತ್ತು ನಾನಲ್ಲ ನೀನು ಓಡೋಗ್ತೀಯ. ನಾನು ನಿನ್ನನ್ನು ಚೇಸ್ ಮಾಡ್ತೀನಿ. ಧೈರ್ಯ ಇದ್ರೆ ಎದುರುಗಡೆ ಬಾ. ಸರ್, ನೀವು ಶಿವಗೆ ಸಹಾಯ ಮಾಡಬೇಕು ಸರ್. ಜೈರಾಮ, ನಾನು ಯಾವಾಗ್ಲೂ ಅವನಿಗೆ ಸಹಾಯ ಮಾಡ್ತೀನಿ. ಆದ್ರೆ ಶಿವ ಇವಾಗ ಕಲೀಲಿ, ಅವನು ಇವಾಗ ಕಲಿತಿದ್ದಾನೆ ಯಾವ ರೀತಿ ಇಂಥ ವ್ಯಕ್ತಿಗಳನ್ನ ಹ್ಯಾಂಡಲ್ ಮಾಡಬೇಕು ಅಂತ. ಯಾಕೆ ಎಲೆಕ್ಟ್ರೋಮ್ಯಾನ್, ಹೇಗಿತ್ತು? ನಾನು ಚಿಕ್ಕ ಶಾಕ್ ಅನ್ನ ದೊಡ್ಡದಾಗಿ ಕೊಡ್ತೀನಿ. ಶಿವ, ಶಿವ, ನೀನ್ ಯಾಕೆ ಬಂದೆ ಇಲ್ಲಿಗೆ? ನಾನ್ ಇನ್ನೇನ್ ಅವನ್ನ ಹಿಡಿತಾ ಇದ್ದೆ. ಇರ್ಲಿ, ಈಗ ನಾನು ಅವನ್ನ ಹಿಡಿತೀನಿ. ಬಾರ ಬಾರ ಹೊರಗೆ. ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತಾನ? ನನ್ಗನ್ಸುತ್ತೆ ಅವ್ನ್ ನನ್ಗೆ ಹೆದರ್ಕೊಂಡು ಓಡ್ ಹೋಗ್ಬಿಟ್ಟ. ಇಲ್ಲ ಅಂದ್ರೆ ನಾನು ಅವನ್ನ ಹಿಡಿದು ಬಿಡ್ತಾ ಇದ್ದೆ. ಅಯ್ಯೋ, ಫೋನ್ ಐತಿ ಸರ್. ಹಲೋ ಹಲೋ, ಮತ್ತೆ ಕಳ್ತಾನ, ಮತ್ತೆ ಕಳ್ತಾನ ಎಲೆಕ್ಟ್ರೋಮ್ಯಾನ್. ಮತ್ತೆ ಕದ್ನ ಡೈಮಂಡ್ ಕದ್ನ? ಏನ್ ಬ್ಯಾಂಕ್ ದೋಚಿದ್ನ? ಹೇಗ್ ಹಿಡಿಯೋದು ಈ ಎಲೆಕ್ಟ್ರೋಮ್ಯಾನ್ ನ? ಹೇಗ್ ಹಿಡಿಯೋದು, ಏನ್ ಮಾಡೋದು ಸರ್? ಹಿಡ್ಕೊಳ್ಳಿ, ಏನ್ ಯೋಚನೆ ಮಾಡ್ತಿದ್ದೀರಾ? ನಾವ್ ಬೇಗ ಹೋಗಿ ಶಿವ ಸಹಾಯ ತಗೊಳನ. ಆ ಕಳ್ಳರನ್ನ ಶಿವ ಮಾತ್ರ ಹಿಡಿಯೋದಕ್ ಸಾಧ್ಯ. ಸಹಾಯ? ಒಂದು ಮಗುವಿನ ಸಹಾಯ? ನಾನ್ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್, ಒಂದ್ ಮಗು ಸಹಾಯ ಕೇಳೋದ? ಜೈರಾಮ, ಹೇಗ ಆಲೋಚನೆ ಮಾಡಿದೆ ಇದನ್ನ? ನನ್ ಶಿವನ್ ಫ್ರೆಂಡು. ಏ ಶಿವ, ಶಿವ, ಏ ಶಿವ, ಏ ಶಿವ, ಇರು ಇರು. ಏ ಸುಮ್ನೆ ಸುಮ್ನೆ. ಅಯ್ಯೋ, ಇನ್ನು ಮೇಲಕ್ಕೆ ಹತ್ಬೇಕಾ? ಅಯ್ಯೋ, ಈ ಮರದ ಮೇಲೆ ಇಷ್ಟೊಂದು ಮೇಲೇರಿ ಹೇಗ್ ಕೂತ್ಕೊಂಡಿದ್ದೀರಾ ನೀವು? ಇಲ್ಲಿಂದ ಪೂರ್ತಿ ವೇದಾ ಸಿಟಿನೇ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿದೆ. ಮತ್ತೆ ನೀವ್ಯಾತಕ್ಕಾಗಿ ಬಂದ್ರಿ? ಎಲೆಕ್ಟ್ರೋಮ್ಯಾನ್ ಸಿಕ್ಕನ? ಇಲ್ಲ ಶಿವ, ಅವನು ಹೆದರ್ಕೊಂಡು ಓಡ್ ಹೋದ. ಅವನು ಆತರ ಎಲ್ಲ ಸಿಗೋದಿಲ್ಲ, ನಾವು ಅವನ್ನ ಟ್ರ್ಯಾಪ್ ಮಾಡ್ಬೇಕು. ಹಾ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಟ್ರ್ಯಾಪ್ ಹೇಗ್ ಮಾಡೋದು ಸರ್? ಅವ್ನು ಈಗೀಗ ಜಾಸ್ತಿ ಡೈಮಂಡ್ ಕಳ್ತನ ಮಾಡ್ತಿದ್ದಾನೆ. ಹಾಗಾದ್ರೆ ನಾವ್ ಯಾಕೊಂದು ಡೈಮಂಡ್ ನ ಪ್ರದರ್ಶನ ಮಾಡಬಾರ್ದು? ಖಂಡಿತ ಖಂಡಿತ, ನಾನು ಇದನ್ನೇ ಯೋಚನೆ ಮಾಡ್ತಿದ್ದೆ. ನಮ್ಗೂ ಕೂಡ ಅಷ್ಟು ಇಷ್ಟು ಸಿಗುತ್ತೆ ಅಲ್ವಾ ಶಿವ? ಅದ್ರಲ್ಲಿ ಕಾಸ್ಟ್ಲಿ ಆದ ಡೈಮಂಡ್ ಇಡ್ಬೇಕು, ಅದನ್ನ ಅವನು ಕಳ್ತನ ಮಾಡೋಕ್ ಬರ್ತಾನೆ, ಆಗ ನಾವು ಅವನ್ನ ಹಿಡ್ಕೋಬಹುದು. ಈಗ ಹೇಳದಿಯಲ್ಲ ಬಾ ಶಿವ, ಹಾಗೆ ಮಾಡೋಣ ಖಂಡಿತ. ಶಿವ, ನೀನ್ ತುಂಬಾ ಬುದ್ಧಿವಂತ ಮತ್ತೆ ಧೈರ್ಯ ಇರೋ ಹುಡುಗ, ಅದಕ್ಕೆ ನಿನ್ನ ನನ್ ಜೊತೆ ಇಟ್ಕೊಳ್ಳೋದಕ್ಕೆ ಬಹಳ ಇಷ್ಟ ಆಗತ್ತೆ. ಹಾ, ಹಲೋ ಸೆಕ್ಯೂರಿಟಿ ಆಫೀಸರ್, ನಿಮ್ಮ ಒಪ್ಪಿಗೆ ತಗೊಂಡು ನಾನು ಆ ರೆಡ್ ಡೈಮಂಡ್ ತಗೊಂಡು ಹೋಗ್ಬೋದಾ ಪ್ಲೀಸ್? ಮಗು, ಎಲೆಕ್ಟ್ರೋಮ್ಯಾನ್ಗೆ ಈ ಲೇಸರ್ ಬೀಮ್ಗಳು ಏನು ಮಾಡೋದಕ್ಕಾಗೋದಿಲ್ಲ.
ಸಾರಿ. ಲಡ್ಡು ಸಿಂಗ್ ಸರ್, ಪ್ಲಾನ್ ಬಿ. ಎಸ್ ಎಸ್, ಪ್ಲಾನ್ ಬಿ. ನಾನಿವಾಗ ಅದನ್ನೇ ಮಾಡಕ್ ಹೊರಟಿದ್ದೆ ಶಿವ, ಚೆನ್ನಾಗಿದೆ. ಎಲೆಕ್ಟ್ರೋ ಮ್ಯಾನ್, ನನ್ನ ಹೆಸರು ಲಡ್ಡು ಸಿಂಗ್ ಅಂತಾನೆ ಫೇಮಸ್ ಆಗಿ ಹೋಗಿದೆ. ನಾವು ನಿನ್ನ ಟ್ರ್ಯಾಪ್ ಮಾಡಿದೀವಿ, ಇನ್ಮೇಲೆ ನೀನು ನಿನ್ ಫ್ರೆಂಡ್ಸ್ ಜೈಲಲ್ಲಿ ರಾಗಿ ಬೀಸಿ ರಾಗಿ ಬೀಸಿ ಬೀಸಿ ಬೀಸಿ. ಇಲ್ಲ, ಹಾಗಾಗೋದಕ್ಕೆ ಬಿಡಲ್ಲ. ಇಲ್ ನೋಡು ನಿನ್ನ ರೆಡ್ ಡೈಮಂಡ್, ತಾಕತ್ ಇದ್ರೆ ಬಾ ನನ್ ಹಿಂದೆ. ಗೆಳೆಯರೇ, ಈ ಹುಡುಗನ್ನ ಬಿಡಬೇಡಿ, ಹೋಗಿ ಹಿಡೀರಿ ಅವನ್ನ. ರೇವಾ, ಆದಿ, ಯುಡಿ, ನೆಕ್ಸ್ಟ್ ಟ್ರ್ಯಾಪ್ ನ್ಯಾಷನಲ್ ಗ್ಯಾರೇಜ್. ಶಿವ, ಯಾಕೆ ಓಡ್ತಾ ಇದೀಯಾ? ಕಮ್ ಆನ್ ಫೈಟ್. ನನ್ನ ರೆಡ್ ಡೈಮಂಡ್ ನನಗೆ ಕೊಟ್ಬಿಡು, ನಾನ್ ನಿನ್ನ ಬಿಟ್ಬಿಡ್ತೀನಿ. ಇಲ್ಲ, ನೀನ್ ಇವತ್ತು ಖಂಡಿತ ಬಚಾವ್ ಆಗಲ್ಲ. ಬಾ, ಮತ್ತೆ ತಗೊಂಡ್ ಹೋಗು ರೆಡ್ ಡೈಮಂಡ್. ನಾನು ನಿನ್ನ ಖಂಡಿತ ಬಿಡೋದಿಲ್ಲ ಶಿವ. ನೀನು ನನ್ನ ಎಲ್ಲ ಕೆಲ್ಸನು ಹಾಳು ಮಾಡಿದ್ಯಾ. ಆದಿ, ಯುಡಿ, ರೇವಾ, ಶಿವ, ನಿನ್ನ ಇವತ್ತು ಎಲೆಕ್ಟ್ರೋ ಮ್ಯಾನ್ ಇಂದ ಯಾರು ಕಾಪಾಡೋದಕ್ಕಾಗಲ್ಲ. ನಾನು ಇವತ್ತು ಸೂರ್ಯನಿಗಿಂತ ಶಕ್ತಿ ಜೋರಾಗಿ ಆಗ್ತೀನಿ. ನಾ ನಿನ್ನ ಇವತ್ತು ಮುಗ್ಸೇ ಮುಗಿಸ್ತೀನಿ ಮಗು. ಮಗು ಅಂತ ಹೇಳ್ಬೇಡ. ಶಿವ ಅಂತ ನನ್ನ ಹೆಸರು, ಶಿವ. ಶಬ್ಬಾ ಶಿವ, ಅವನ್ನ ಅಲ್ಲೇ ಇಡು, ನಾನೀಗ ಅಲ್ಲಿಗೆ ಹೋಗಿ ಅವನ್ನ ಅರೆಸ್ಟ್ ಮಾಡ್ತೀನಿ.
ಇದಕ್ಕಿಂತ ಮೊದಲು ಯಾವ ಪೊಲೀಸು ಕೂಡ ಆಕಾಶದಲ್ಲಿ ಕಳ್ಳರನ್ನ ಹಿಡ್ದಿರೋದಿಲ್ಲ, ನಾನೇ ಮೊದಲು. ಈಗ ನನ್ನ ಹೆಸರು 50 ಕಿಲೋಮೀಟರ್ ಗಿಂತ ದೂರ ಹರಡುತ್ತೆ. ಜನ ಹೇಳ್ತಾರೆ ಈ ಭೂಮಿಲಿ ಆಕಾಶದಲ್ಲಿ ಬೇರೆ ಎಲ್ಲೂ ಲಡ್ಡು ಸಿಂಗ್ ಕಿಂತ ಸಾಹಸಿ ಇನ್ಸ್ಪೆಕ್ಟರ್ ಬೇರೆ ಎಲ್ಲೂ ಇಲ್ಲ ಅಂತ. ಲಡ್ಡು ಸಿಂಗ್ ಸರ್ ಕೆಳಗ್ ಬನ್ನಿ, ನಿಮ್ಮ ಹೊಗಳಿಕೆ ಆಮೇಲೆ ಮಾಡ್ಕೊಳ್ಳಿವ್ರಂತೆ, ಈಗ ನೀರ್ ಖಾಲಿ ಆಗ್ತಾ ಇದೆ. ಏನಂದೆ? ಶಿವ, ಮತ್ತೆ ನಾವು ವೇದಾ ಸಿಟಿನ ಕಾಪಾಡ್ಬಿಟ್ವಿ. ನಿನಗಿದ್ರಿಂದ ತುಂಬಾ ಕಲಿಯೋದಕ್ಕೆ ಅವಕಾಶ ಸಿಕ್ತು ಅನ್ಸುತ್ತೆ. ಲಡ್ಡು ಸಿಂಗ್ ಅವ್ರೆ, ಎಲೆಕ್ಟ್ರೋಮ್ಯಾನ್ನ ಹೇಗ್ ಹಿಡಿದ್ರಿ, ಅವನನ್ನ ಹೇಗ್ ಟ್ರ್ಯಾಪ್ ಮಾಡಿದ್ರೆ ನಮಗೂ ಹೇಳಿ. ಶಿವ, ನೀನು ನಿನ್ ಮನೆಗೆ ಹೋಗು, ನಿಮ್ ಅಜ್ಜಿಗೇನಾದ್ರೂ ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ. ಮನೆಗೆ ಹೋಗು, ಹೋಗು. ಓಕೆ ಸರ್, ಬಾಯ್ ಬಾಯ್. ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ನಾನಂದ್ರೆ ಯಾರು? ನಾನ್ ಎಲೆಕ್ಟ್ರೋಮ್ಯಾನ್ಗೆ ಹೇಳ್ಬಿಟ್ಟೆ, ನನ್ಗೇನಾದ್ರೂ ಕೋಪ ಬಂದ್ರೆ ನಿನ್ ತಿತಿ ಮಾಡಿ ಒಡೆ ತಿಂತೀನಿ ಅಂತ. ಆದ್ರೆ ನಿಜವಾಗ್ಲೂ ಅವ್ನ್ ತಿತಿ ಆಗೋಯ್ತು. ಫೋಟೋ ತೆಗೀರಿ, ಸರಿಯಾಗಿ ಸರಿಯಾಗಿ ಫೋಟೋ ತೆಗೀರಪ್ಪ.